ನಾಗತಹಳ್ಳಿ ಅನ್ನೋದು ನಾಗಮಂಗಲ ತಾಲೂಕಿನಲ್ಲಿ ಮೇನ್ ರೋಡ್ನಲ್ಲಿ ಇರ್ತಕ್ಕಂತ ಒಂದು ಹಳ್ಳಿ. ಈ ಮಣ್ಣಿನಲ್ಲಿ ಇಂಥವರಿಗೆ ಜನ್ಮ ಕೊಡುವಂತ ಒಂದು ತಾಕತ್ತಿದೆ ಅಂತ ಕಾಣಿಸುತ್ತೆ. ತುಂಡತನ ಜಾಸ್ತಿ ಇತ್ತು. ಕದ್ಬಳ್ಳಿ ಸ್ಕೂಲಲ್ಲಿ ಕೃಷ್ಣ ಪಾತ್ರ ಮಾಡಿ ಬೆಳ್ಳಿ ಲೋಟ ಕೊಟ್ಟಿದ್ರು. ನಮ್ಮ ತಂದೆನ ಕೂರಿಸ್ಕೊಂಡು ಪ್ರಶ್ನೆಗಳನ್ನ ಮಾಡ್ತಾ ಇದ್ದ. ಆ ಪ್ರಶ್ನೆಗಳಿಗೆ ನಮ್ಮ ತಂದೆ ಉತ್ತರ ಕೊಡೋಕಾಗ್ತಾ ಇರಲಿಲ್ಲ. 2 ವರ್ಷ ಅವರು ನನ್ನ ವಿದ್ಯಾರ್ಥಿಯಾಗಿದ್ದರು. MA ಪ್ರವೇಶ ಮಾಡೋ ಸಂದರ್ಭದಲ್ಲಿನೇ ಒಂದು ಆಕರ್ಷಕ ವ್ಯಕ್ತಿತ್ವ ಆಗಿದ್ದರು ಅವರು. ಮೈಸೂರು ಡೈರಿನಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಕಾಲೇಜಿನೊಳಗಡೆ ಉಪನ್ಯಾಸಕರಾಗಿದ್ದರು. ಇನ್ನು ಒಳ್ಳೆ ಸಾಹಿತಿ ಕೂಡ, ಎಷ್ಟು ಚಂದ ಬರೀತಾನೆ. ಅಭಿಮಾನಿಗಳು ಪತ್ರಗಳನ್ನೆಲ್ಲ ಬರೆಯೋರು, ಅವರ ಕಥೆಗಳನ್ನು ಇಷ್ಟಪಟ್ಟು. ಒಂದು ಕಾಲದಲ್ಲಿ ನಾನೇ ಅವ್ನಿಗೆ ಹೇಳಿದ್ದೀನಿ, ಚಿತ್ರ ಯಾಕೆ ಮಾಡಬಾರ್ದಪ್ಪ ಅಂತ. ಕಾಡಿನ ಬೆಂಕಿ ಶೂಟಿಂಗ್ ಮಾಡಿ ಅದ್ರ ಬಗ್ಗೆ ಡೈಲಾಗ್ ಬರೆಯೋದು. ಸಾಹಿತ್ಯ ಕ್ಷೇತ್ರದಿಂದ ಅವರು ಸಿನಿಮಾಕ್ಕೆ ಬಂದಿದ್ದರು. ನೀವಿಷ್ಟು ಚೆನ್ನಾಗಿ ಬರೀತೀರಿ, ನೀವೇ ನಿರ್ದೇಶನ ಕೇಳಬೇಕು. ಫಸ್ಟ್ಗೆ ನನ್ನ ಮೆಸ್ಟ್ ಪರಿಚಯ ಆಗಿದ್ದ ನನಗೆ ಉಂಡು ಹೋದ ಕೊಂಡು ಹೋದ ಸಿನಿಮಾದ ಮೂಲಕ. ನನ್ನ ಪಾತ್ರ ಅವರು ಕರಿಬಸವೇ ಮಾಡಿದ್ದಾರೆ. ನಮ್ಮ ಮೇಷ್ಟ್ರು ಹಾಡ್ತಾರೆ, ಅವ್ರಿಗೆ ಹಾಡ್ಕೊಳ್ಳುವ ಒಂದು ಗುಂಗಿದೆ ಅವರು. ನಡು ರಾತ್ರಿಯಲ್ಲಿ ಜಲರಾಶಿ ಮೇಲೆ ಕುರಿತೋರು ಏಕಾಂತ ತಾರಣಿ ನೀರಲಿ ಕಾವ್ಯಧಾರಣಿ. ಹೊಸ ಥರದ ಬ್ಲೆಂಡು ಟ್ರೆಂಡು ಎಲ್ಲ ಇರುತ್ತೆ ಅವರ ಸಿನಿಮಾ. ಟಿಪಿಕಲ್ ರಮೇಶ್ ಫಿಲ್ಮ್ ಅಂತ ಹೇಳೋ ಚಿತ್ರದಲ್ಲಿ ಟಾಪ್ ಆಫ್ ದಿ ಮೈಂಡ್ ಜನಕ್ಕೆ ನೆನಪಾಗುವ ಚಿತ್ರಗಳಲ್ಲಿ ಒಂದು ಅಂದರೆ ಅಮೆರಿಕನ್. ಚಂದ್ರು ಹೀಸ್ ಗಾಟ್ ವೆರಿ ಗುಡ್ ಟ್ಯೂನ್ ಸೆನ್ಸ್. ಅವರು ಹೀಸ್ ಮೆಲಡಿ ಮೈಂಡೆಡ್. ಶಾಸ್ತ್ರ ದೇವ್ರಿಗೆ ಈ ಥರ ನಂಬಲ್ಲ, ಮಾಡುವ ಕೆಲಸನೇ ಒಳ್ಳೆಯದು, ಅದೇ ದೇವರನ್ನು. ದೇವರು ತಿಂಡಿರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯಾ, ನಾಳೆ ನಾವು ಮಾಯಾ. ಇವನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು, ಇವನು ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಇವನ ಹತ್ರ ಮಾತಾಡಬೇಕು ಅನ್ನೋದನ್ನ ಬಿಟ್ಟು ಎಷ್ಟೋ ಸಲ ಸಾಹಿತ್ಯದ ಬಗ್ಗೆ ಮಾತಾಡೋರು ನಮಗೆ. ಜಗತ್ತಿನ ಹಿಂದೆ 1000 ಜನ ಹೋಗೋದು ಇತಿಹಾಸ ಅಲ್ಲ, ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಬರೋದು ಇತಿಹಾಸ. ಅಂತಹ ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ನನಗೆ ನಂಬಿಕೆ. ಅಧ್ಯಯನಶೀಲ ಪ್ರವಾಸಿಗ ನಾನು ಅವರನ್ನು ಯಾವಾಗಲೂ ತಮಾಷೆ ಮಾಡ್ತಾ ಇದ್ದೆ, ನಿಮ್ಮ ಕಾಲಲ್ಲಿ ನಾಯಿ ಚಕ್ರ ಇದೆ ಅಂತ. 40 ದೇಶಗಳನ್ನಾದರೂ ಅವರು ಸುತ್ತಾಡಿರ್ಬೋದು. ಹಳ್ಳಿಯಿಂದ ಬಂದವನು, ಹಳ್ಳಿಯನ್ನು ಈಗಲೂ ಪ್ರೀತಿ ಮಾಡ್ತಾನೆ. ನಾನು ಅವ್ರ ಜೊತೆಯಲ್ಲಿ ಒಂದು TV ಸೀರಿಯಲ್ ಅನ್ನ ಮಾಡಿದೆ. ಇದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಮಗು ಇದ್ದ ಹಾಗೆ ಅವರು ತುಂಬಿದ ಕೊಡ ಒಂದು ಥರದಲ್ಲಿ. ಹಳ್ಳಿಯ ಪ್ರದೇಶದ ಒಬ್ಬ ವ್ಯಕ್ತಿ ತುಂಬ ಜಾಣನಾದಂತಹ ಸಂದರ್ಭದಲ್ಲಿ ಹೇಗಿರ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆ ಜೀವಂತ ಉದಾಹರಣೆ ಬೇಕು ಅಂದ್ರೆ ನಮ್ಮ ಚಂದ್ರು. ಮನುಷ್ಯನಿಗೆ ರೆಕ್ಕೆಗಳಿರ್ಬೇಕು, ಅವನು ಹಕ್ಕಿ ತರ ಹಾರಬೇಕು, ಬೆಟ್ಟ ನದಿ ಸಮುದ್ರದ ಮೇಲೆ ಹಾರಬೇಕು, ಪ್ರಪಂಚ ನೋಡ್ಬೇಕು. ರೆಕ್ಕೆ ಇರ್ಬೇಕು ರೆಕ್ಕೆ. ರೆಕ್ಕೆ ಪುಕ್ಕ ಅಂತ ಕತೆ ಕಟ್ಟಿ ಅಮೆರಿಕಾಗ ಹಾರಕ್ ನೋಡ್ಬೇಡ. ಮನುಷ್ಯನಿಗೆ ಬೇಕಾಗಿರೋದು ರೆಕ್ಕೆಗಳಲ್ಲ ಕಣೋ, ಬೇರುಗಳು. ಇದ್ದ ಜಾಗದಲ್ಲಿ ಆಳವಾಗ ಬೇರ್ ಬಿಟ್ಟು ಇಲ್ಲೇ ಬೆಳಿಬೇಕು, ನಮ್ಮ ಭೂಮಿಯ ರಸನ ಹೀರಿ ಇಲ್ಲೇ ಫಲ ಕೊಡ್ಬೇಕು. ರೆಕ್ಕೆ ಅಂತ ರೆಕ್ಕೆ. ಯಾಕೆ ಸುಮ್ಮನೆ ಆರ್ಗ್ಯೂ ಮಾಡ್ತೀರಾ? ನನಗನ್ಸುತ್ತೆ ಮನುಷ್ಯನಿಗೆ ರೆಕ್ಕೆ ಬೇರು ಎರಡೂ ಇದ್ರೆ ಒಳ್ಳೇದೇನೋ ಅಂತ.